ಅವರಿಗೆ ಒಂದೇ ಸುವಾರ್ತೆ ಪರಲೋಕ ತಂದ ಒಂದೇ ಸುವಾರ್ತೆ ಮನವರಿಗೆ ಒಂದೇ ಸುವಾರ್ತೆ ಪರಲೋಕ ತಂದ ಒಂದೇ ಸುವಾರ್ತೆ ಪಾಪ ಕ್ಷಮಾಪಣೆ ಕೊಡುವ ಸುವಾರ್ತೆ ದೇವರು ಯಜ್ಞವಾಗಿ ಬಂದ ಸುವಾರ್ತೆ ಪಾಪ ಕ್ಷಮಾಪಣೆ ಕೊಡುವ ಸುವಾರ್ತೆ ದೇವರು ಯಜ್ಞವಾಗಿ ಬಂದ ಸುವಾರ್ತೆ ಯೇಸುವೆ ಆ ದಿವ್ಯ ಶುಭವಾರ್ತೆ ಅಂಗೀಕರಿಸು ಇದು ಸರಿಯಾದ ವಾರ್ತೆ ಮನವರಿಗೆ ಒಂದೇ ಸುವಾರ್ತೆ ಪರಲೋಕ ತಂದ ಒಂದೇ ಸುವಾರ್ತೆ ಮನವರಿಗೆ ಒಂದೇ ಸುವಾರ್ತೆ ಪರಲೋಕ ತಂದ ಒಂದೇ ಸುವಾರ್ತೆ ಹೃದಯವ ತರುವ ಸುವಾರ್ತೆ ದೇವರ ಸಂಬಂಧ ತರುವ ಸುವಾರ್ತೆ ಶುದ್ಧ ಹೃದಯವ ತರುವ ಸುವಾರ್ತೆ ದೇವರ ಸಂಬಂಧ ತರುವ ಸುವಾರ್ತೆ ಅನುಭವ ಸವಿದು ನೋಡುವ ವಾರ್ತೆ ಅಂಗೀಕರಿಸು ಇದು ಸರಿಯಾದ ವಾರ್ತೆ ಮನವರಿಗೆ ಒಂದೇ ಸುವಾರ್ತೆ ತಂದ ಒಂದೇ ಸುವಾರ್ತೆ ಮನವರಿಗೆ ಒಂದೇ ಸುವಾರ್ತೆ ಪರಲೋಕ ತಂದ ಒಂದೇ ಸುವಾರ್ತೆ ಪರಲೋಕ ಭಾಗ್ಯವ ತರುವ ಸುವಾರ್ತೆ ಮರಣ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಒರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದ ಜೀವಜಲವಾಗಿರುವ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಸತ್ಯವೇದದಲ್ಲಿ 58ನೇ ಪುಸ್ತಕವಾಗಿರುವ ಮತ್ತು ಹೊಸ ಒಡಂಬಡಿಕೆಯಲ್ಲಿ 19ನೇ ಪುಸ್ತಕವಾಗಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ವೀಕ್ಷಿಸುತ್ತಿರುವ ನೀವು ಈ ಕಾರ್ಯಕ್ರಮಗಳನ್ನು ಆನಂದಿಸುತ್ತಿರುವುದು ಅಷ್ಟೇ ಅಲ್ಲ, ಇವುಗಳ ಮೂಲಕ ಆತ್ಮೀಕ ಆಶೀರ್ವಾದಗಳನ್ನು ಹೊಂದುತ್ತಿರುವಿರಿ ಎಂದು ನಾನು ನಂಬುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು 2ನೇ ಅಧ್ಯಾಯದ 17ನೇ ವಚನದಿಂದ 3ನೇ ಅಧ್ಯಾಯದ 1ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡಿರುತ್ತೇವೆ. ಯೇಸುಕ್ರಿಸ್ತನ ಮನುಷ್ಯತ್ವ ಎಂಬ ಮುಖ್ಯ ಪ್ರಸ್ತಾಪವನ್ನು ನಾವು ಧ್ಯಾನ ಮಾಡುವಾಗ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನವಾಗಬೇಕಾಗಿ ಬಂತು ಎಂಬುದಾಗಿಯೂ ಮತ್ತು ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಸಹಾಯ ಮಾಡುವುದಕ್ಕಾಗಿ ಶಕ್ತನಾದನು ಎಂಬುದಾಗಿಯೂ ತಿಳಿದುಕೊಂಡೆವು. ಇದರೊಂದಿಗೆ ನಾವು 2ನೇ ಅಧ್ಯಾಯವನ್ನು ಮುಕ್ತಾಯ ಮಾಡುತ್ತಾ ಕ್ರಿಸ್ತನು ಪ್ರವಾದಿಗಳಿಗಿಂತಲೂ ಶ್ರೇಷ್ಠನು, ಆತನು ದೇವದೂತರಿಗಿಂತಲೂ ಶ್ರೇಷ್ಠನು ಎಂಬ ಪ್ರಸ್ತಾಪಗಳನ್ನು ಅಂತ್ಯಗೊಳಿಸಿ 3ನೇ ಅಧ್ಯಾಯವನ್ನು ಆರಂಭಿಸಿದೆವು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 1ನೇ ವಚನದ ಧ್ಯಾನವನ್ನು ಮುಂದುವರಿಸಿ 6ನೇ ವಚನದವರೆಗೆ ಧ್ಯಾನ ಮಾಡಲಿರುವೆವು. 3ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಕ್ರಿಸ್ತನು ಮೋಶೆಗಿಂತಲೂ ಶ್ರೇಷ್ಠನು ಎಂಬುದಾಗಿರುತ್ತದೆ. ಪ್ರಿಯರೇ, ಸಮಗ್ರ ಸತ್ಯವೇದದ ಅಧ್ಯಯನ ಕಾರ್ಯಕ್ರಮದಲ್ಲಿ ಪಾಲುಗಾರರಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಮ್ಮನ್ನು ಬೆಂಬಲಿಸಿದ್ದಕ್ಕಾಗಿ ವಂದನೆಗಳು. ಇಂದಿನ ಕಾರ್ಯಕ್ರಮವು ನಮಗೆ ಪುನಃ ಅನೇಕ ಸತ್ಯಾರ್ಥಗಳನ್ನು ತೆರೆದಿಡುವಂಥದ್ದಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿ ಬಹಳ ಗಮನವಿಟ್ಟು ವೀಕ್ಷಿಸಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ.
ಬನ್ನಿರಿ, ಇಂದಿನ ಧ್ಯಾನಕ್ಕೆ ನಾವು ಹೋಗೋಣ. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹತ್ವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರ ಅಪಾರವಾದ ದಯೆ ಹಾಗೂ ಕೃಪೆಯಿಂದ ನೀವೆಲ್ಲರೂ ಕ್ಷೇಮದಲ್ಲಿ ಇರುವಿರೆಂದು ನಂಬಿ ನಾನು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 1ನೇ ವಚನವನ್ನೇ ಮುಂದುವರಿಸಿ ಇನ್ನೂ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ದೇವ ಪ್ರೀಷಿತನು ಆಗಿರುವ ಏಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದನ್ನು ಧ್ಯಾನ ಮಾಡಿಕೊಂಡೆವು. ಅದೇ ವಾಕ್ಯ ಭಾಗದಲ್ಲಿ ಮುಂದುವರೆದು ಮಹಾಯಾಜಕನೂ ಆಗಿರುವ ಏಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದರ ಕುರಿತಾಗಿ ಈಗ ಧ್ಯಾನಿಸೋಣ. ನೋಡಿರಿ, ಯೇಸು ಕ್ರಿಸ್ತನ ಮಹಾಯಾಜಕ ಸೇವೆಯೇ ಈ ಪತ್ರಿಕೆಯ ವಿಷಯವಾಗಲಿದೆ. ಒಬ್ಬ ಮಹಾಯಾಜಕನು ಅಪೋಸ್ತಲನ ಕಡೆಯಿಂದ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿದ್ದಾನೆ. ಒಬ್ಬ ಅಪೋಸ್ತಲನು ಒಬ್ಬ ಪ್ರವಾದಿಯ ಹಾಗೆ ದೇವರಿಂದ ಮನುಷ್ಯನ ಕಡೆಗೆ ಒಂದು ಸಂದೇಶವನ್ನು ತೆಗೆದುಕೊಂಡು ಬಂದನು. ಅವನು ದೇವರಿಗಾಗಿ ಮನುಷ್ಯನೊಂದಿಗೆ ಮಾತಾಡಿದನು. ಹೇಗೂ ಒಬ್ಬ ಮಹಾಯಾಜಕನು ಬೇರೊಂದು ದಿಕ್ಕಿನಲ್ಲಿ ಹೋಗುತ್ತಿದ್ದನು. ಅವನು ಮನುಷ್ಯನ ಕಡೆಯಿಂದ ದೇವರ ಕಡೆಗೆ ಹೋಗುತ್ತಿದ್ದನು. ಅವನು ದೇವರ ಮುಂದೆ ಮನುಷ್ಯನನ್ನು ಪ್ರತಿನಿಧಿಸಿದನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿರುವನು. ಆತನು ಯಾರು? ಆತನು ಯೇಸು. ನೋಡಿರಿ, ಪ್ರಾಧಾನ್ಯತೆಯು ಆತನ ಮನುಷ್ಯತ್ವದ ಮೇಲೆ ಇರಿಸಲಾಗಿದೆ. ದಯಮಾಡಿ ಗಮನಿಸಿರಿ, ಇಂದು ಮಹಿಮೆಯಲ್ಲಿ ಒಬ್ಬ ಮನುಷ್ಯನಿದ್ದಾನೆ ಮತ್ತು ಆತನು ಪರಲೋಕದಲ್ಲಿ ನಮ್ಮನ್ನು ಪ್ರತಿನಿಧಿಸುತ್ತಾನೆ. ಪರಲೋಕದಲ್ಲಿ ನಮ್ಮನ್ನು ಕಾಪಾಡಲು, ನಮ್ಮ ಪರವಾಗಿ ಪ್ರತಿಪಾದಿಸಲು ನಮಗಾಗಿ ಒಬ್ಬ ಪ್ರತಿಪಾದಕನು ನಮ್ಮ ಪಕ್ಷದಲ್ಲಿರುವುದು ಎಷ್ಟು ಸಂತೋಷದ ಸಂಗತಿಯಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಂದು ನಾವು ಹೇಗೆ ಇದ್ದೇವೆ, ನಮ್ಮ ಭಾವನೆಗಳು ಹೇಗಿವೆ ಎಂಬುದನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿಳಿದುಕೊಳ್ಳುತ್ತಾನೆ. ಆದ್ದರಿಂದ ನಾವು ಇದನ್ನು ಲಕ್ಷ್ಯವಿಟ್ಟು ಯೋಚಿಸಬೇಕು. ಗಂಭೀರವಾದಂಥ ಆಲೋಚನೆಯನ್ನು ಮತ್ತು ಜಾಗರೂಕ ಗಮನವನ್ನು ಕೊಡಬೇಕು. ನೋಡಿರಿ, ದೇವರಿಂದ ಬಂದ ಒಬ್ಬ ಅಪೋಸ್ತಲನು ನಮಗಿದ್ದಾನೆ ಮತ್ತು ಆತನೇ ದೇವರ ಸನ್ನಿಧಾನಕ್ಕೆ ಹಿಂತಿರುಗಿ ಹೋಗಿ ನನಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಅಲ್ಲಿರುವ ಮಹಾಯಾಜಕನಾಗಿದ್ದಾನೆ. ಪ್ರಿಯರೇ, ಇಲ್ಲಿಯವರೆಗೆ ಗ್ರಂಥಕರ್ತನು ಹಳೆಯ ಒಡಂಬಡಿಕೆಯಲ್ಲಿ ದೇವರಿಗಾಗಿ ಮಾತಾಡಿದ ಪ್ರವಾದಿಗಳಿಗಿಂತಲೂ ಮತ್ತು ದೇವದೂತರಿಗಿಂತಲೂ ಯೇಸು ಕ್ರಿಸ್ತನು ಶ್ರೇಷ್ಠನಾಗಿದ್ದಾನೆ ಎಂಬುದನ್ನು ತೋರಿಸಿದ ನಂತರ ಈಗ ಅವನು ಮೋಶೆಯ ಮೇಲಿನ ಕ್ರಿಸ್ತನ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತಿದ್ದಾನೆ. ಯಾಕೆಂದರೆ ಇಬ್ರಿಯರಿಗೆ ಮೋಶೆಯು ಬಹುಮುಖ್ಯವಾದ ವ್ಯಕ್ತಿಯಾಗಿದ್ದನು. ಹಲವು ವರ್ಷಗಳ ಹಿಂದೆ ಕೊಲೊರಾಡೋದ ಡೆನ್ವರ್ ಎಂಬ ಸ್ಥಳದಲ್ಲಿ ರಬ್ಬಿಗಳು, ಅಂದರೆ ಯಹೂದಿ ಧರ್ಮಗುರುಗಳು, ಒಂದು ವಾದವಿವಾದವನ್ನು ಏರ್ಪಡಿಸಿದರು. ಆ ವಾದವಿವಾದದ ವಿಷಯವು ಯಾರು ಶ್ರೇಷ್ಠರು, ಅಬ್ರಹಾಮನೋ ಅಥವಾ ಮೋಶೆಯೋ ಎಂಬುದಾಗಿತ್ತು. ಮತ್ತು ನಾನು ತಿಳಿದ ಮಟ್ಟಿಗೆ ಮೋಶೆಯೇ ಅಬ್ರಹಾಮನಿಗಿಂತ ಶ್ರೇಷ್ಠನು ಎಂಬ ನಿರ್ಧಾರಕ್ಕೆ ಬರಲಾಗಿತ್ತು. ನೋಡಿರಿ, ಅದು ಒಂದು ವೇಳೆ ನಿಜವೇ ಆಗಿದ್ದರೆ ಯೇಸು ಕ್ರಿಸ್ತನನ್ನು ಪರಿಗಣಿಸುವುದಾದರೆ ಆತನೇ, ಅಂದರೆ ಯೇಸು ಕ್ರಿಸ್ತನೇ ಮೋಶೆಗಿಂತಲೂ ಶ್ರೇಷ್ಠನಾಗಿರುತ್ತಾನೆ. ಈ ವಿಷಯವನ್ನೇ ಇಬ್ರಿಯರ ಗ್ರಂಥಕರ್ತನು ತೋರಿಸಲಿದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆಯೇ ಯೇಸುವು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಪ್ರಿಯರೇ, ಈ 2ನೇ ವಚನದ ಆರಂಭದಲ್ಲಿ ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆಯೇ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಯಾರ ಮನೆಯ ಕುರಿತು ನಾವು ಮಾತಾಡುತ್ತಿರುವೆವು? ಮುಂದಿನ ಕೆಲವು ವಚನಗಳಲ್ಲಿ ಮನೆಯು ಎಂಬ ಪದವು 7 ಸಾರಿ ಕಂಡುಬರುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಇದು ಯಾರ ಮನೆ ಎಂಬುದನ್ನು ಗುರುತಿಸುವುದು ಬಹು ಪ್ರಾಮುಖ್ಯವಾಗಿರಬಹುದು. ಖಂಡಿತವಾಗಿಯೂ ಅದು ಮೋಶೆಯ ಮನೆಯಾಗಿರಲಿಲ್ಲ, ಅದು ದೇವರ ಮನೆಯಾಗಿತ್ತು. ನೋಡಿರಿ, ಮೋಶೆಯು ಒಂದು ಖಚಿತವಾದಂಥ ಕೆಲಸವನ್ನು ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದನು ಮತ್ತು ಅವನು ಅದನ್ನು ಮಾಡಿದನು. ಅವನು ನಂಬಿಗಸ್ತನಾಗಿ ಕಂಡುಬಂದನು. ಹೌದು, ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು.
ಮೋಶೆಯು ಕೆಲವು ತಪ್ಪುಗಳನ್ನು ಮಾಡಿದನು. ನಿಜ. ವಾಸ್ತವವಾದ ಸಂಗತಿ ಏನೆಂದರೆ, ಅವನು ಅವುಗಳನ್ನು ದಾಖಲಿಸಿದನು. ಅವನು ಪಂಚಕಾಂಡಗಳನ್ನು ಬರೆದನು. ಆದರೆ ಅವನು ಬರೆದದ್ದರಲ್ಲಿ ಆ ತಪ್ಪುಗಳ ಕುರಿತು ಇರುವುದಿಲ್ಲ. ಯಾಕೆಂದರೆ ದೇವರು ತಾನೇ ಅವನಿಗೆ ಯಾವ ಯಾವುದನ್ನು ಬರೆಯಬೇಕೆಂದು ಹೇಳಿದನು. ಅವನ ತಪ್ಪುಗಳು ಅವನ ಕೃತ್ಯಗಳಲ್ಲಿ ಇದ್ದವು. ಅವನು ಕೋಪವನ್ನು ಹೊಂದಿದವನಾಗಿದ್ದನು. ಒಂದಾನೊಂದು ಸಾರಿ ದೇವರು ಬಂಡೆಗೆ ನೀರು ಕೊಡಬೇಕೆಂದು ಮಾತಿನ ಮೂಲಕ ಆಜ್ಞಾಪಿಸು ಎಂಬುದಾಗಿ ಹೇಳಿದಾಗ, ಅವನು ಆ ಬಂಡೆಗೆ ಆಜ್ಞಾಪಿಸುವ ಬದಲಾಗಿ ಅದಕ್ಕೆ ಒಂದು ಸಾರಿಯಲ್ಲ, ಎರಡು ಸಾರಿ ಹೊಡೆದನು. ಅದು ತಪ್ಪು ಎಂಬುದಾಗಿ ಎಣಿಸಲ್ಪಟ್ಟಿತು. ಯಾಕೆಂದರೆ ಆ ಬಂಡೆಯು ಕ್ರಿಸ್ತನನ್ನು, ಆತನು ನಮಗೋಸ್ಕರ ಮಾಡಿರುವ ಕ್ರಿಯೆಗಳನ್ನು ಚಿತ್ರಿಸುವಂಥದ್ದಾಗಿತ್ತು. ಪ್ರಿಯರೇ, ಅವನು ತಪ್ಪುಗಳನ್ನು ಮಾಡಿದ್ದಾಗ್ಯೂ ಈಗ ಅದು ಅವನ ಗತಕಾಲವಾಗಿದೆ. ಮತ್ತು ದೇವರು ಮೋಶೆಯ ನಂಬಿಗಸ್ತಿಕೆಯನ್ನು ಮಾತ್ರ ತನ್ನ ನೆನಪಿನಲ್ಲಿ ಇಟ್ಟುಕೊಂಡಿರುವುದು ಎಂಥ ಅದ್ಭುತಕರವಾಗಿದೆಯಲ್ಲವೇ? ನೋಡಿರಿ, ಈ ನಂಬಿಗಸ್ತಿಕೆ ಎನ್ನುವ ಸಂಗತಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನವರಿಗೆ ಭಲಾ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಎಂಬುದಾಗಿ ಹೇಳುತ್ತಾನೆ. ಹೌದು ಪ್ರಿಯರೇ, ನಾವು ಯಾರೇ ಆಗಿದ್ದರೂ ಸರಿ, ಅಥವಾ ಕರ್ತನಿಂದ ಯಾವುದೇ ಕೆಲಸವನ್ನು ಹೊಂದಿದ್ದರೂ ಸರಿ, ನಾವು ನಂಬಿಗಸ್ತರಾಗಿರುವುದು ಅಗತ್ಯವಾಗಿದೆ. ದೇವರ ಮನೆಯಲ್ಲಿ, ದೇವರ ಸೇವೆಯಲ್ಲಿ ನಂಬಿಗಸ್ತರಾಗಿರುವುದು ಬಹು ಪ್ರಾಮುಖ್ಯವಾದದ್ದು ಹಾಗೂ ಅವಶ್ಯವಾದದ್ದು ಆಗಿರುತ್ತದೆ. ಮೋಶೆಯು ನಂಬಿಗಸ್ತನಾಗಿದ್ದನು ಎಂದು ದೇವರು ಹೇಳುತ್ತಾನೆ. ಅದೇ ದೇವರು ನಮ್ಮ ವಿಷಯದಲ್ಲಿ ಈತನು ಈಕೆಯು ನಂಬಿಗಸ್ತನು ನಂಬಿಗಸ್ತಳು ಎಂಬುದಾಗಿ ಹೇಳುವುದನ್ನು ಕೇಳುವುದು ಅದ್ಭುತಕರವಾಗಿರುತ್ತದಲ್ಲವೇ? ಯೇಸು ಕ್ರಿಸ್ತನು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದನು ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ಹೇಗೆ ಆತನು ಮೋಶೆಗಿಂತ ಶ್ರೇಷ್ಠನಾದನು? ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ 3ನೇ ಅಧ್ಯಾಯದ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮನೆಗಿಂತ ಮನೆ ಕಟ್ಟಿದವನಿಗೆ ಹೆಚ್ಚಾದ ಮಾನವಿರುವುದರಿಂದ ಮೋಶೆಗಿಂತ ಯೇಸುವು ಹೆಚ್ಚಾದ ಮಾನಕ್ಕೆ ಯೋಗ್ಯನೆಂದು ಎಣಿಸಲ್ಪಟ್ಟಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮೋಶೆಯು ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದನು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆ ಮನೆಯನ್ನು ಕಟ್ಟಿದಾತನಾಗಿದ್ದಾನೆ. ಆತನೇ ಸರ್ವ ಸೃಷ್ಟಿಕರ್ತನು. ಮೋಶೆಯು ಆತನ ಸೃಷ್ಟಿಯಾಗಿದ್ದಾನೆ. ಅಲ್ಲಿಯೇ ವ್ಯತ್ಯಾಸವಿರುವುದು. ಈಗ ನಾವು ಮುಂದುವರೆದು ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 4ನೇ ವಚನವನ್ನು ಓದಿಕೊಳ್ಳೋಣ. ಪ್ರತಿ ಮನೆಯನ್ನು ಯಾರೋ ಒಬ್ಬನು ಕಟ್ಟಿರುವನು, ಸಮಸ್ತವನ್ನು ಕಟ್ಟಿದಾತನು ದೇವರೇ ಎಂಬುದಾಗಿ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ಪ್ರತಿಯೊಂದು ಮನೆಯು ಯಾರೋ ಒಬ್ಬನಿಂದ ಖಂಡಿತವಾಗಿಯೂ ಕಟ್ಟಲ್ಪಟ್ಟಿರುತ್ತದೆ. ಕಟ್ಟುವವನಿಲ್ಲದೆ ಮನೆಯು ತನ್ನಷ್ಟಕ್ಕೆ ತಾನೇ ಬೆಳೆಯಲಾರದು. ಹೌದು, ಮನೆಯು ಯಾರೋ ಒಬ್ಬನಿಂದ ಕಟ್ಟಲ್ಪಟ್ಟಿರುತ್ತದೆ. ಮುಂದೆ ನಾವು ನೋಡುವುದೇನೆಂದರೆ, ಸಮಸ್ತವನ್ನು ಕಟ್ಟಿದಾತನು ದೇವರೇ ಎಂಬುದಾಗಿ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಆತನೇ ಸರ್ವ ಸೃಷ್ಟಿಕರ್ತನು. ಮೋಶೆಯು ಆ ಹಕ್ಕು ಬಾಧ್ಯತೆಯನ್ನು ತನಗೋಸ್ಕರ ಮಾಡಿಕೊಳ್ಳಲಿಲ್ಲ. ಪ್ರಿಯರೇ, ಸತ್ಯವೇದ ಪ್ರಶ್ನಾವಳಿಗೆ ಹೆಸರು ನೋಂದಾಯಿಸಲು ಕೊನೆಯ 2 ದಿನಗಳು ಮಾತ್ರ ಉಳಿದಿದೆ. ಹೆಚ್ಚಿನ ಮಾಹಿತಿ ಹಾಗೂ ಹೆಸರು ನೋಂದಾಯಿಸಲು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9845259609. 9845259609. ಇಂದೇ ಕರೆ ಮಾಡಿರಿ, ನಿಮ್ಮ ಹೆಸರನ್ನು ನೋಂದಾಯಿಸಿ ಪ್ರಶ್ನಾವಳಿಯಲ್ಲಿ ಭಾಗವಹಿಸಿರಿ. ಸಿಗಲೇಸು ನಿನ್ನ ರಾಜನಾಗಿ ಬರುವ.
ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3:5-6 ವಚನಗಳನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನಗಳನ್ನು ಗಮನಿಸಿರಿ. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೆಯ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಸೃಷ್ಟಿಕರ್ತನಾಗಿಯೂ ಮತ್ತು ಮೋಶೆಯು ಸೃಷ್ಟಿಯಾಗಿಯೂ ಇರುವುದರಲ್ಲಿ ಯೇಸು ಕ್ರಿಸ್ತನು ಮೋಶೆಗಿಂತ ಶ್ರೇಷ್ಠನಾಗಿರುವುದು ಅಷ್ಟೇ ಅಲ್ಲ, ಆದರೆ ಅದರೊಂದಿಗೆ ಮೋಶೆಯ ಕುರಿತು ಒಂದು ಉತ್ತಮವಾದಂಥ ಸಂಗತಿಯನ್ನು ಹೇಳಬೇಕಾದರೆ ಅವನು, ಅಂದರೆ ಮೋಶೆಯು, ದೇವರ ಸೇವಕನಾಗಿದ್ದನೇ ಹೊರತು ದೇವರ ಮಗನೆಂದು ಯಾವತ್ತೂ ಕರೆಯಲ್ಪಡಲಿಲ್ಲ. ಯೇಸು ಕ್ರಿಸ್ತನು ದೇವರ ಮಗನಾಗಿರುವನು. ನೋಡಿರಿ, ಮನೆಯಲ್ಲಿನ ಮಗನಿಗೂ ಮತ್ತು ಮನೆಯಲ್ಲಿನ ಸೇವಕನಿಗೂ ಅತ್ಯಂತ ವ್ಯತ್ಯಾಸವಿರುತ್ತದೆ. ಹೀಗಿರುವುದರಿಂದ ಎರಡು ವಿಭಿನ್ನ ಎಣಿಕೆಗಳಲ್ಲಿ ಕ್ರಿಸ್ತನು ಮೋಶೆಗಿಂತ ಶ್ರೇಷ್ಠನಾಗಿರುವನು. ಅದು ಯಾವುದೆಂದರೆ, ಯೇಸು ಕ್ರಿಸ್ತನು ಸೃಷ್ಟಿಕರ್ತನಾಗಿರುವನು ಮತ್ತು ಆತನು ದೇವರ ಮಗನಾಗಿರುವನು. ಇದು ನಾವು ಗಮನಿಸಬೇಕಾದಂಥ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ. ನಾವು ಮುಂದುವರೆದು ಈ ವಾಕ್ಯ ಭಾಗವನ್ನು ಗಮನಿಸುವಾಗ, ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೆಯ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ಎಂಬುದಾಗಿ ನೋಡುತ್ತೇವೆ. ದೃಢವಾಗಿ ಹಿಡಿದುಕೊಂಡವರಾದರೆ, ಹೀಗೆ ಮಾಡುವುದಾದರೆ, ಹಾಗೆ ಮಾಡುವುದಾದರೆ ಎಂಬ ಸಂಗತಿಗಳು ನಿಯಮವೆಂದಲ್ಲ, ಆದರೆ ಚರ್ಚೆಯ ಮತ್ತು ತರ್ಕಶಾಸ್ತ್ರದ ವಿಧಾನವಾಗಿ ಉಪಯೋಗಿಸುವುದು ಅಪೋಸ್ತಲನಾದ ಪೌಲನ ರೀತಿಯಾಗಿತ್ತು. ಅವನು ಒಂದು ವೇಳೆ ನಮ್ಮ ಧೈರ್ಯವನ್ನು ದೃಢವಾಗಿ ಹಿಡಿದುಕೊಂಡಿರುವುದರಿಂದ ಎಂಬುದಾಗಿ ಹೇಳಿದ್ದರೆ, ನಾವು ಅವನನ್ನು ಇನ್ನೂ ಉತ್ತಮವಾಗಿ ತಿಳಿದುಕೊಳ್ಳುತ್ತಿದ್ದೆವು. ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ, ನಾವು ದೇವರ ಮಕ್ಕಳಾಗಿದ್ದರೆ ಮತ್ತು ನಾವು ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದರೆ ನಾವು ನಂಬಿಗಸ್ತರಾಗಿರುತ್ತೇವೆ ಮತ್ತು ದೃಢವಾಗಿ ಹಿಡಿದುಕೊಂಡವರಾಗಿರುತ್ತೇವೆ. ಇದು ನಾವು ದೇವರ ಮನೆಯವರು ಎಂಬುದಕ್ಕೆ ಪುರಾವೆಯಾಗಿದೆ, ಸಾಕ್ಷಿಯಾಗಿದೆ. ಹೌದು, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪುರಾವೆಯು ನಾವು ನಂಬಿಕೆಯನ್ನು ಹಿಡಿದುಕೊಳ್ಳುತ್ತೇವೆ. ಅದು ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುವುದಿಲ್ಲ, ಆದರೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂದು ರುಜುವಾತು ಪಡಿಸುತ್ತದೆ. ನೋಡಿರಿ, ನಾವು ವಿಶ್ವಾಸಿಗಳಾಗಿದ್ದರೆ ನಾವು ದೃಢವಾಗಿ ಹಿಡಿದುಕೊಳ್ಳುತ್ತೇವೆ. ಇದು ನಾವು ಶಕ್ತರಾಗಿದ್ದೇವೆ ಎಂದಲ್ಲ, ಆದರೆ ಆತನು ನಮ್ಮನ್ನು ನಿಲ್ಲಿಸಲು ಶಕ್ತನಾಗಿರುವುದರಿಂದಲೇ. ಒಬ್ಬ ವ್ಯಕ್ತಿ ನಿಜವಾಗಿಯೂ ದೇವರ ಮಗುವಾಗಿದ್ದರೆ ಅವನು ದೇವರ ವಾಕ್ಯವನ್ನು ಹಿಡಿದುಕೊಳ್ಳುತ್ತಾನೆ ಮತ್ತು ಅದನ್ನು ಪ್ರೀತಿಸುತ್ತಾನೆ. ಯಾಕೆಂದರೆ ಅವನಿಗೆ ತಂದೆಯು ಮಾತನಾಡುವುದನ್ನು ಕೇಳುವ ಬಯಕೆ ಇರುತ್ತದೆ. ಈಗ ನಾವು ಇನ್ನೂ ಸ್ವಲ್ಪ ಮುಂದುವರಿದು ಮೋಶೆಗೂ ಮತ್ತು ನಮ್ಮ ಕರ್ತನಾದ ಯೇಸುಕ್ರಿಸ್ತನಿಗೂ ಇರುವ ಭೇದವನ್ನು, ಅಂದರೆ ವ್ಯತ್ಯಾಸವನ್ನು ನೋಡಿಕೊಳ್ಳೋಣ. ಮೋಶೆ ಮತ್ತು ಯೇಸುಕ್ರಿಸ್ತನು, ಈ ಇಬ್ಬರು ನೀತಿ ತತ್ವ ಅಥವಾ ಧರ್ಮ ಸಿದ್ಧಾಂತದ ವ್ಯವಸ್ಥೆ ಕ್ರಮವನ್ನು ಸ್ಪಷ್ಟವಾಗಿ ನಿರೂಪಿಸಿದರು. ಮೋಶೆಯು ಶ್ರೇಷ್ಠವಾದಂಥ ಕಾನೂನಿಗೆ ಒಳಪಡುವ ವ್ಯವಸ್ಥೆಯನ್ನು ಕೊಟ್ಟಿರುವನು, ಮತ್ತು ಯೇಸುಕ್ರಿಸ್ತನು ತನ್ನ ಪರ್ವತ ಪ್ರಸಂಗದಲ್ಲಿ ಕಟ್ಟಳೆಗಳ ಪ್ರಚಂಡವಾದ ಕ್ರಮವನ್ನು ನಿರೂಪಿಸಿರುವನು ಎಂದು ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಹೇಗೂ ಅವೆರಡರ ಮಧ್ಯ ವಿಶಾಲವಾದಂಥ ವ್ಯತ್ಯಾಸವಿರುತ್ತದೆ. ನೋಡಿರಿ, ದೇವರಿಂದ ಮೋಶೆಯ ಮೂಲಕ ಬಂದ ನ್ಯಾಯ ಪ್ರಮಾಣಗಳು ವರ್ತನೆಗೆ ಸಂಬಂಧಿಸಿದವುಗಳಾಗಿವೆ. ಆದರೆ ಪರ್ವತ ಪ್ರಸಂಗದಲ್ಲಿ ಯೇಸುಕ್ರಿಸ್ತನಿಂದ ಕೊಡಲ್ಪಟ್ಟಿರುವ ನೀತಿ ತತ್ವಗಳು ವರ್ತನೆಯೊಂದಿಗೆ ವ್ಯವಹರಿಸುವ ಬದಲಾಗಿ ಗುಣ ನಡತೆಯೊಂದಿಗೆ ವ್ಯವಹರಿಸುತ್ತವೆ. ಪ್ರಿಯರೇ, ಯೇಸುಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನದಲ್ಲಿನ ಆತನ ರಕ್ಷಿಸುವ ಕೃಪೆಯನ್ನು ಹೊರತುಪಡಿಸಿದರೆ ಧರ್ಮ ಸಿದ್ಧಾಂತದ ವ್ಯವಸ್ಥೆಯು
ಬರೀ ನಿರೀಕ್ಷೆಯಿಲ್ಲದ ಉನ್ನತ ವ್ಯವಸ್ಥೆಯನ್ನು ಪ್ರದರ್ಶಿಸುತ್ತದೆ. ನಾವು ಪರ್ವತ ಪ್ರಸಂಗದಲ್ಲಿ ಬೋಧಿಸಲ್ಪಟ್ಟ ಕಟ್ಟಳೆಗಳನ್ನು ಪಾಲಿಸುವುದರಿಂದಲ್ಲ, ಆದರೆ ಯೇಸು ಕ್ರಿಸ್ತನ ವಿಮೋಚನೆಯಿಂದ ಮಾತ್ರ ನಾವು ಪ್ರಮಾಣವನ್ನು ಸಮೀಪಿಸಬಹುದು. ದೇವರು ಮೋಶೆಯೊಂದಿಗೆ ಸೀನಾಯ್ ಬೆಟ್ಟದ ಮೇಲೆ ಮಾತಾಡಿದಾಗ ಅಲ್ಲಿ ಗುಡುಗು ಮಿಂಚುಗಳಿದ್ದವು, ಅಲ್ಲಿ ಭೂಕಂಪನ ಹಾಗೂ ಭಯವಿತ್ತು. ಜನರು ಹಾಗೂ ಪಶುಗಳು ಬೆಟ್ಟದ ಹತ್ತಿರಕ್ಕೂ ಬರುವಂತಿರಲಿಲ್ಲ. ಆದರೆ ಈ ಕೃಪಾಕಾಲದಲ್ಲಿ ದೇವರು ಆ ರೀತಿಯಾಗಿ ನಮ್ಮೊಂದಿಗೆ ಮಾತಾಡಿರುವುದಿಲ್ಲ. ಆತನು ಕಲ್ವಾರಿ ಗುಡ್ಡದ ಮೇಲಿನಿಂದ ನಮ್ಮೊಂದಿಗೆ ಮಾತನಾಡಿದನು. ಆ ಗುಡ್ಡದ ಮೇಲಿದ್ದ ಕ್ರೂಜಿಯಲ್ಲಿ ಮುರಿಯಲ್ಪಟ್ಟ, ಗಾಯಗೊಂಡ, ಸಾಯುತ್ತಿದ್ದ ಒಬ್ಬ ಮನುಷ್ಯನಿದ್ದನು. ಆತನು ಮನುಷ್ಯನಿಗಿಂತಲೂ ಹೆಚ್ಚಿನವನಾಗಿದ್ದನು. ಆತನು ದೇವರಾಗಿದ್ದನು. ಆ ಕಲ್ವಾರಿ ಕ್ರೂಜಿಯ ಮರಣದಿಂದ ಈ ಲೋಕಕ್ಕೆ ದೇವರ ಕೃಪೆಯು ಧಾರಾಳವಾಗಿ ಹರಿದು ಬಂದಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ವಾಕ್ಯ ಭಾಗದಲ್ಲಿ ನಾವು ಮುಂದುವರೆದು ಗಮನಿಸುವಾಗ ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ಎಂಬುದಾಗಿ ನೋಡುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದರೆ ಕಡೇ ತನಕ ಆ ನಿರೀಕ್ಷೆಯಲ್ಲಿ ಉತ್ಸಾಹವನ್ನು ಪಡುವವರಾಗಿರುತ್ತೇವೆ. ಈ ವಿಷಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಪರೀಕ್ಷಿಸುವುದಾದರೆ ಇಂದು ಸಭೆಗಳಲ್ಲಿ ಅನೇಕರು ನಿಜವಾಗಿಯೂ ರಕ್ಷಣೆಯ ಅನುಭವದಲ್ಲಿ ಇರುವರೋ ಏನೋ ಎಂದು ಸಂದೇಹವಾಗುತ್ತದೆ. ಯಾಕೆಂದರೆ ಅವರು ಯೇಸು ಕ್ರಿಸ್ತನಲ್ಲಿ ಉತ್ಸಾಹ ಪಡುವುದಿಲ್ಲ. ನನ್ನ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಪ್ರವಾದಿಗಳಿಗಿಂತಲೂ ದೇವದೂತರಿಗಿಂತಲೂ ಅಷ್ಟು ಮಾತ್ರವಲ್ಲ, ಆತನು ಮೋಶೆಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಆತನು ಎಷ್ಟು ಅದ್ಭುತನಾಗಿದ್ದಾನಲ್ಲವೇ? ಆದುದರಿಂದಲೇ ಇಬ್ರಿಯರಿಗೆ ಬರೆದ ಪತ್ರಿಕೆ 3:1 ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವಪ್ರೇಷಿತನು ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂದು ದೇವರ ವಾಕ್ಯವು ತಿಳಿಸುತ್ತದೆ. ಆದ ಕಾರಣ ಪ್ರಿಯರೇ, ನಾವು ಯೇಸುಕ್ರಿಸ್ತನನ್ನು ಆತನ ವ್ಯಕ್ತಿತ್ವದಲ್ಲಿ, ಆತನ ಕಾರ್ಯನಿರ್ವಹಣೆಯಲ್ಲಿ ಮತ್ತು ಆತನ ಕ್ರೂಜಿಯ ಮೇಲಿನ ಕೆಲಸದಲ್ಲಿ ನಾವು ಬಹಳ ಲಕ್ಷ್ಯವಿಟ್ಟು ಯೋಚಿಸಬೇಕು. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ದೇವರ ಪರಿಶುದ್ಧ ವಾಕ್ಯವು ಈ ರೀತಿಯಾಗಿ ತಿಳಿಸುತ್ತದೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಮತ್ತು ಆತನನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದಾಗಿ. ಹಾಗಾದರೆ ನಾವು ಆತನನ್ನು ಕುರಿತು ಯಾವ ರೀತಿಯಲ್ಲಿ ಆಲೋಚಿಸುತ್ತಾ ಇದ್ದೇವೆ? ನಾವು ಆತನನ್ನು ಲಕ್ಷ್ಯವಿಟ್ಟು ಯೋಚಿಸುತ್ತಾ ಇದ್ದೇವೆಯೋ? ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ಹೌದು, ಯೇಸು ಕ್ರಿಸ್ತನು ದೇವಪ್ರೇಷಿತನು, ಮಹಾಯಾಜಕನೂ ಆಗಿದ್ದಾನೆ. ಆತನು ನಂಬಿಗಸ್ತನು ಹಾಗೂ ಸರ್ವಸೃಷ್ಟಿಕರ್ತನಾಗಿದ್ದಾನೆ. ಆತನು ಪ್ರವಾದಿಗಳಿಗಿಂತಲೂ ದೇವದೂತರಿಗಿಂತಲೂ ಅಷ್ಟು ಮಾತ್ರವಲ್ಲ, ಆತನು ಮೋಶೆಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಇಂಥ ಶ್ರೇಷ್ಠ ದೇವಾದಿ ದೇವನು ನಮ್ಮನ್ನು ಪಾಪದ ಬಂಧನದಿಂದ ವಿಮೋಚಿಸಲು ಶಿಲುಬೆಯ ಮೇಲೆ ಆ ಘೋರವಾದ ಮರಣವನ್ನು ಅನುಭವಿಸಿದನು. ಇಂದಿಗೂ ಸಹ ಆತನು ಕೈಚಾಚಿ ನಮ್ಮನ್ನು ಪ್ರೀತಿಯಿಂದ ಕರೆಯುತ್ತಾ ಇದ್ದಾನೆ. ಆತನ ಕಲ್ವಾರಿಯ ಕ್ರೂಜಿಯ ಮರಣದಿಂದ ನಮಗೆ ದೇವರ ಕೃಪೆಯು ಧಾರಾಳವಾಗಿ ಹರಿದು ಬಂದಿದೆ. ಆದ್ದರಿಂದ ಪ್ರಿಯರೇ, ಕೃಪಾಕಾಲವಿರಲಾಗಿ ನಾವು ದೇವರ ಈ ಅಪಾರವಾದ ಕೃಪೆಯನ್ನು, ಆತನ ಅಮೂಲ್ಯವಾದಂಥ ಪ್ರೀತಿಯನ್ನು ಅಲಕ್ಷ್ಯ ಮಾಡದೆ, ಬಹಳ ಹಗುರವಾಗಿ ತೆಗೆದುಕೊಳ್ಳದೆ, ಇಂದೇ ಆತನಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವಂಥ ಸಕಲ ಆತ್ಮೀಕ ಆಶೀರ್ವಾದಗಳಿಗೆ ಪಾತ್ರರಾಗೋಣ. ದೇವರು ನಿಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಲಿ. ಆಮೇನ್. ಪ್ರಿಯರೇ, ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 3:1-6 ತನಕ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಈ ವಚನಗಳಲ್ಲಿ ನಾವು ಗಮನಿಸಿದಂಥ ಸತ್ಯಾರ್ಥಗಳು ನಮಗೆ ಬಹು ಸಹಾಯಕವಾಗಿವೆ ಎಂದು ನಾನು ನಂಬುತ್ತೇನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಪ್ರವಾದಿಗಳಿಗಿಂತಲೂ ದೇವದೂತರಿಗಿಂತಲೂ ಅಷ್ಟೇ ಅಲ್ಲ, ಆತನು ಮೋಶೆಗಿಂತಲೂ ಶ್ರೇಷ್ಠನಾಗಿರುವನು ಎಂಬುದನ್ನು ಅಧ್ಯಯನ ಮಾಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದನು ಎಂಬ ವಿಷಯವು ಇಲ್ಲಿ ಎತ್ತಿ ತೋರಿಸಲ್ಪಟ್ಟಿರುತ್ತದೆ. ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ
ದೇವಪ್ರೇಷಿತನು ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದಾಗಿ ಗ್ರಂಥಕರ್ತನು ನಮ್ಮನ್ನು ಉತ್ತೇಜಿಸುತ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಶ್ರೇಷ್ಠತೆಯ ಕುರಿತು ಹಂತ ಹಂತವಾಗಿ ತಿಳಿಯುತ್ತಿರುವ ನಾವು ಹಾಗೆಯೇ ಮಾಡಲು ನಮ್ಮನ್ನು ಸಮರ್ಪಿಸಿಕೊಂಡಿದ್ದೇವೆ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಒಂದು ವೇಳೆ ಈ ಕಾರ್ಯಕ್ರಮಗಳು ನಿಮಗೆ ಆಶೀರ್ವಾದದಾಯಕವಾಗಿರುವುದಾದರೆ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೂ ಇವುಗಳನ್ನು ಪರಿಚಯಿಸಿರಿ ಮತ್ತು ಮಿಸ್ ಕಾಲ್ ಕೊಡಲು ಮರೆಯಬೇಡಿರಿ ಎಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾರ್ಥನಾಪೂರ್ವಕವಾಗಿ ವೀಕ್ಷಿಸಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ನಾವು ಭೇಟಿಯಾಗುವವರೆಗೆ ದೇವರ ಆಶೀರ್ವಾದವು ನಿಮ್ಮೊಂದಿಗೆ ಸದಾ ಇರಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಮಗನ ಮೂಲಕವಾಗಿ ನೀನು ನಮ್ಮನ್ನು ಪ್ರೀತಿಸಿದ್ದಿ. ಯೇಸುವೆ, ನಾವು ನಿನ್ನಂತೆ ಆಗಬೇಕು ಎಂಬುದಾಗಿ ನೀನು ಬಯಸ್ತಾ ಇದ್ದಿ. ಆದುದರಿಂದ ಇರುವಂಥ ಕೃಪಾ ಸಮಯದಲ್ಲಿ ಇದ್ದಂಥ ಸ್ಥಿತಿಯಲ್ಲಿ ನಮ್ಮನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಿನ್ನ ಆತ್ಮನಿಂದ ತುಂಬಿಸು, ನಿನ್ನ ವಾಕ್ಯಗಳಿಂದ ತುಂಬಿಸು, ನಿನ್ನನ್ನು ಹಿಂಬಾಲಿಸುತ್ತಾ ಸಾಕ್ಷಿಯ ಮಕ್ಕಳಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ಯಾರ್ಯಾರು ನಿನ್ನನ್ನು ಅರಿಯದೆ ನಿನ್ನನ್ನು ಬಿಟ್ಟು ಜೀವಿಸ್ತಾ ಇದ್ದಾರೋ ಅಂತಹ ಜೀವಿತಗಳಿಗೆ ಕಾರ್ಯ ಮಾಡಿ. ಯೇಸುವೆ, ನಿನ್ನನ್ನು ಅವರು ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆಯ ಸಂತೋಷದಲ್ಲಿ ಜೀವವುಳ್ಳ ಮಾರ್ಗದಲ್ಲಿ ದಿನಾಲು ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ನಿರಾಶೆ ದುಃಖದಲ್ಲಿರುವವರಿಗೆ ನಿರೀಕ್ಷೆಯನ್ನು ಹುಟ್ಟಿಸು ಸ್ವಾಮಿ, ಮಾತ್ರವಲ್ಲ ಸಮಾಧಾನವನ್ನು ಕೊಟ್ಟು ಬಲಪಡಿಸಿ ನಡೆಸು. ಯೇಸುವಿ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.